ಹಲೋ ಎವ್ರಿವನ್, ಕೊಡಗು ದಹನಂದ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚೇತನ್ ಮುಜಲಗತ್ತೆ. ನಾವಿವತ್ತು ಭಾಗಮಂಡಲದಲ್ಲಿ ಯಾವುದು ತಾವೂರು ಗ್ರಾಮ ಕೋಳಿಬೈಲ್ ಮನೆ ಹತ್ರ ಇದ್ದೀವಿ. ಇನ್ನು ನೋಡಿ ಬೆಳಗಿನ ಜಾವ, ಫಾಗು ಸಖತ್ತಾಗಿದೆ. ಅಂದರೆ ನಾನು ಹೇಳ್ತೀನಲ್ಲ, ನನ್ನ ಚಾನಲ್ ಹೆಸರು ನೋಡಿ, ಕೊಡಗು ದ ಹೆವೆನ್ ಅನ್ನರ್ಥ ಅಂತ. ಹೆವೆನ್ ಯಾಕೆ ಕೊಡಗು ಅಂದರೆ ಇದೇ ಕಾರಣಕ್ಕೆ. ಸುತ್ತ ನೋಡಿ, ಸುತ್ತ ಮಂಜು, ಆ ಕಡೆ ಅಂತೂ ಫುಲ್ಲು ಮಂಜು, ಎಲ್ಲ ಕಡೆ ಮಂಜು. ಆ ಕಡೆ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾನೆ ಇಲ್ಲ, ಎಲ್ಲ ಮಂಜಿಗೆ ಆವೃತವಾಗಿಬಿಟ್ಟಿದೆ. ಸುತ್ತ ಪಕ್ಷಿಗಳ ಕಲರವ, ಎಷ್ಟು ಚಂದ. ಇದಲ್ಲದೆ ಇದು ಸ್ವರ್ಗ ಅಲ್ಲದೆ ಇನ್ಯಾವುದು ಸ್ವರ್ಗ? ಎಷ್ಟು ತಂಪಾದ ವಾತಾವರಣ ಈ ಬೇಸಿಗೆಗಾಲದಲ್ಲೂ, ಎಷ್ಟು ತಂಪಾಗಿದೆ, ಎಷ್ಟು ಚೆನ್ನಾಗಿದೆ. ಇದಕ್ಕೆ ತಾನೆ ಸ್ವರ್ಗ ಅಂತ ಕರೆಯೋದು, ಭೂಲೋಕದ ಸ್ವರ್ಗ ಅಂದರೆ ಇದೇ ತಾನೆ. ನನಗಂತೂ ಅದೇ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಅನಿಸುತ್ತೆ ಮಂಜು, ಬಟ್ ಇಲ್ಲಿ ಮಂಜು ಸಕ್ಕದಾಗಿದೆ. ಅಂದರೆ ನಾವು ನಿಲ್ಲೋ ಜಾಗದಲ್ಲಿ ಅಷ್ಟು ಮಂಜು ಗೊತ್ತಾಗಲ್ಲ, ಬೇರೆ ಕಡೆ ನೋಡಿದ್ರೆ ಫುಲ್ಲು ಮಂಜು ಕಾಣ್ಸ. ಅಂದರೆ ಸ್ವಲ್ಪ ಹೈ ಲೆವೆಲಲ್ಲಿ ಆದರೂ ಒಂಥರ ಚೆನ್ನಾಗಿದೆ, ಒಂಥರ ತುಂಬ ಚೆನ್ನಾಗಿದೆ. ನನಗೆ ಮಾತುಗಳೇ ಬರ್ತಾಯಿಲ್ಲ. ಈ ಪ್ರಕೃತಿನ ಆನಂದಿಸ್ಬೇಕು ಅನ್ನಿಸ್ತಾಯಿದೆ. ನಾನು ಯೂಶ್ವಲಾಗಿ ಈ ಥರ ಎಲ್ಲ ಮಾತಾಡಲ್ಲ, ವಿಡಿಯೋಗೋಸ್ಕರ ಏನೇನೇನೋ ಮಾತಾಡ್ತೀನಿ, ಮಾತಾಡೋದು ಈ ಥರ ಎಕ್ಸ್ಪೀರಿಯನ್ಸ್ ನನಗೆ ಬಂದು ಇಲ್ಲಿ ಬಂದು ಫೀಲ್ ಮಾಡಬೇಕು. ನೋಡಿ, ಕೋಳಿ ಕೂಗೋದು, ಪಕ್ಷಿಗಳ ಇಂಪಾದ ಧ್ವನಿ, ಸೂಪರ್, ಒಳ್ಳೆ ಫೀಲಿಂಗು. ಚೆನ್ನ, ಯಾರು ಹೇಳೋದಿಲ್ಲ, ಕೇಳೋದಿಲ್ಲ, ಆರಾಮಾಗಿ ಅಲ್ಲಿ ಇಲ್ಲಿ ಹೋಗ್ಬೋದು. ಆ ಕಡೆ ಸೈಡ್ ಗದ್ದೆ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅಲ್ಲಿ ಗದ್ದೆ, ಬಟ್ ಅದು ಏನು ಕಾಣಿಸ್ತಾ ಇಲ್ಲ. ಇವಾಗ ಫುಲ್ ಮಂಜಾಗಿದೆ ನೋಡಿ, ಇವಾಗ ನಿಮ್ಗೆ ಮಂಜಿಂದೊಂದು ಇದು ಕಾಣಿಸುತ್ತೆ, ಅದು ಬೆಳಕಲ್ಲ, ಅದು ಮಂಜದು. ಇನ್ನು ಸೂರ್ಯ ಇನ್ನೂ ಕಾಣಿಸ್ತಾನೆ ಇಲ್ಲ, ಫುಲ್ ಮಂಜು. ಇಲ್ಲಿ ಬೆಟ್ಟ ಇದೆ, ಬೆಟ್ಟ ಅಂದರೆ ಅಷ್ಟು ದೊಡ್ಡ ಬೆಟ್ಟ ಅಲ್ಲ, ಸ್ವಲ್ಪ ಆ ಕಡೆ ಬೆಟ್ಟದ ಥರ ಇದೆ, ಬಟ್ ಅದು ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ಫುಲ್ ಮಂಜಿಂದ ಆವೃತವಾಗಿಬಿಟ್ಟಿದೆ, ಮಂಜು ಎಲ್ಲ ಮುಚ್ಕೊಂಡಿದೆ, ಅದರಿಂದ ಕಾಣಿಸ್ತಿಲ್ಲ. ಚೆನ್ನಾಗಿದೆ ಅಲ್ಲ ನೋಡಿ, ಹತ್ತಿದೆ ನೋಡಿ, ಈ ಗಿಡದ್ದು ಹತ್ತಿ ಗಿಡದ್ದು ಯಾವುದು ಇಲ್ಲಿನ ಜನಗಳದ್ದು ಇದೇ ಲೈಫೇ ಚಂದ ಅಲ್ಲ. ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮಾಡಿ, ಬೆಳಗ್ಗೆ ತಿಂಡಿ ತಿಂದು, ಹಸುಗಳನ್ನೆಲ್ಲ ಗದ್ದೆ ಕಟ್ಟಿ, ಆಮೇಲೆ ಮಧ್ಯಾಹ್ನ ಊಟ ಮಾಡಿ, ಮತ್ತೆ ಏನು ಕೆಲಸ ಎಲ್ಲ ಮುಗಿಸಿ, ಮತ್ತು ಸಂಜೆ ನೆಮ್ಮದಿಯಾಗಿ ನಿದ್ದೆ, ನೈಟು ಚಂದ ಒಂಥರ. ಸೌದೆ ಹೊಡೆದಾಕಿದ್ದಾರೆ. ನಾವು ಗದ್ದೆ ಸೈಡ್ ಹೋಗಿದ್ರೆ ಇನ್ನೂ ಮಂಜು ಕಾಣಿಸ್ತಾಯಿತ್ತು. ಅಲ್ಲಿ ಕಾಣಿಸ್ತಿದ ಅಲ್ಲೇ ಗದ್ದೆ, ಹಿಂಗೆ ಹೋದ್ರೆ ಗದ್ದೆ. ಏನು ಕಾಣಿಸ್ತಿಲ್ಲ, ಟೈಮ್ ಬಂದು 8:45. 8:45 ನೋಡಿ ಹೆಂಗಿದೆ.
ಈ ಥರ ಮಂಜನ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಇವಾಗ ನೀವು ಕೊಡಗಿಗೆ ಬನ್ನಿ. ಆ್ಯಕ್ಚುಲಿ ಬೇಸಿಗೆ ಟೈಮಲ್ಲೆಲ್ಲ ಯಾವಾಗಲೂ ಬೆಳಗ್ಗೆ ಹೊತ್ತಿಗೆ ಮಂಜಿರುತ್ತೆ, ಮಳೆಗಾಲದಲ್ಲಾದರೆ ಫುಲ್ ಮಳೆ ಇರುತ್ತಲ್ಲ, ಈ ಥರ ಮಂಜೆಲ್ಲ ಇರೋಲ್ಲ. ಬೇಸಿಗೆ ಟೈಮಲ್ಲಿ ಚಳಿಗಾಲದ ಟೈಮಲ್ಲೆಲ್ಲ ಬೆಳಗ್ಗೆ ಬೇಗ ಹಿಂಗೆ ಇರುತ್ತೆ ನೋಡಿ. ಇವಾಗ 8:00 ಆಯಿತು, 8:00 ಆದ್ರೂ ಇದೇ ಥರ ಇದಿದೆ, ಮಂಜಿದೆ. ಇನ್ನು ಒಂದು 8:30-9:00 ಹಿಂಗೆ ಇರುತ್ತೆ. ಏನೋ ಒಂಥರ ಚಂದ. ನಾವೇನು ಬೆಟ್ಟ ಗುಡ್ಡಕ್ಕೆ ಹೋಗ್ಬೇಕು ಅಂತಿಲ್ಲ ಮಂಜು ನೋಡೋಕ್ಕೆ, ಇಲ್ಲೇ ಮನೆ ಹತ್ತಿರಂದಲೇ ನೋಡ್ಬೇಕು. ಈ ಥರ ಇದ್ರೆ ಎಷ್ಟು ಚಂದ ಅಲ್ಲ. ಅಂದರೆ ನಿಮಗೆಲ್ಲ ಬೇಜಾರಾಗ್ಬೋದು ತೀರಾ ನೋಡೋಕ್ಕೆ, ಬಟ್ ನಮ್ಮಂಥವ್ರಿಗೆಲ್ಲ ಇದೇ ಸ್ವರ್ಗ, ಇದೇ ಖುಷಿ, ಇದೇ ಚಂದ. ನಮಗೆ ಈ ಥರ ದಿನ ಇದ್ರೂ ನಮ್ಮ ಖುಷಿ, ಇನ್ನು ಮಳೆ ಅಂತೂ ಬಂದ್ರಂತೂ ಇನ್ನೂ ಖುಷಿ. ನಿಮಗೆಲ್ಲ ಬೇಜಾರಾಗ್ಬೋದು, ಒಂದು ದಿವಸ 2 ದಿವಸ ಖುಷಿ ಪಡ್ತೀರಾ, ಆಮೇಲೆ ಏನು ಮಳೆ ಅಪ್ಪ ಇದು ಅಂತ. ಬಟ್ ನನ್ನಂಥವ್ರಿಗೆಲ್ಲ ಇದೇ ಸ್ವರ್ಗ, ದಿನ ಮಳೆ ಬಂದರೂ ಖುಷಿನೇ, ಆರಾಮಾಗಿ ಮಳೆನ ಎಂಜಾಯ್ ಮಾಡಿಕೊಂಡು ಎಷ್ಟೊತ್ತು ಬೇಕಾದ್ರೂ ಇರ್ಬೋದು, ಅದೇ ಚಂದ. ಪೀಸ್ಫುಲ್ ಲೈಫ್ ಅಂದರೆ ಇದೆ ಅನಿಸುತ್ತೆ ನೋಡಿ. ಬೆಂಗಳೂರಲ್ಲಿ ಅಲ್ಲಿ ಸಿಟಿಗಳೆಲ್ಲ ಇರ್ತಿರಲ್ಲ, ಬರೀ ಸೌಂಡು, ಗಾಡಿಗಳ ಸೌಂಡು, ಯಾವಾಗ ನೋಡಿದ್ರು ಸೌಂಡ್ ಬರ್ತಾಯಿರುತ್ತೆ. ಇಲ್ಲಂತೂ ಇದಕ್ಕಿಂತ ತುಂಬ ಇದು, ಏನೇಳಿ, ರೋಡ್ಗಿಂತ ತುಂಬ ದೂರ, ರೋಡ್ ತುಂಬ ದೂರ ಇದೆ ಇಲ್ಲಿಂದ, ಇದಕ್ಕೆ ಯಾವುದಷ್ಟು ಸೌಂಡ್ಗಳು ಕೇಳಿಸಲ್ಲ. ಗಾಡಿಗಳು ಬರ್ತವೆ ಒಂದೊಂದು ಈ ಕಡೆ ಎಲ್ಲ, ಬಟ್ ನಿಮ್ಮ ಗಾಡಿಗಳ ಸೌಂಡ್ ಅಂತೂ ಕೇಳಿಸೋದೇ ಇಲ್ಲ. ಏನಿದ್ರು ಮನುಷ್ಯರ ಸೌಂಡ್ ಮಾತ್ರ, ಮನುಷ್ಯರು ಪ್ರಾಣಿಗಳ ಸೌಂಡ್, ಕೋಳಿಗಳು, ಹುಂಜೆಗಳು, ಅದರ ಸೌಂಡ್. ವಿಡಿಯೋದಲ್ಲಿ ನಿಮ್ಗೆ ನೋಡಿದ್ರೆ ನಿಮ್ಗೆ ಅಷ್ಟೊಂದು ಏನು ಅನಿಸಲ್ಲ, ಬಟ್ ಇಲ್ಲೇ ಬಂದು ಫೀಲ್ ಮಾಡಿದ್ರೇ ಗೊತ್ತಾಗ, ಲೈವ್ ಎಕ್ಸ್ಪೀರಿಯನ್ಸ್ ಅದೇ ಚಂದ. ಅಲ್ಲೆಲ್ಲ ಹೋಗ್ಬೋದಿತ್ತು ಬಟ್ ನನಗಿಲ್ಲಿ ಅಷ್ಟು ಗೊತ್ತಿಲ್ಲ. ಮುಂಚೆ ಎಲ್ಲ ನಾನು ಇಲ್ಲೇ ಬಂದು ಯಾವಾಗಲೂ ಇಲ್ಲೇ ಇರ್ತಿದ್ದೆ, ಸಮ್ಮರ್ ಹಾಲಿಡೇಸ್ ಟೈಮಲ್ಲೆಲ್ಲ ನಾವು ಇಲ್ಲೇ ಬಂದಿರ್ತಿದ್ವಿ. ಇಲ್ಲಿ ಬರೋದು ಅಂದರೆ ಏನೋ ಒಂಥರ ಖುಷಿ. ಇವಾಗೆಲ್ಲ ದೊಡ್ಡವರಾಗ್ಬಿಟ್ವಿ, ಕೆಲಸ ಅದು ಇದು ಅಂತ ಬ್ಯುಸಿ ಆಗಿಬಿಟ್ವಿ, ಬರೋಕ್ಕೆ ಆಗಲ್ಲ. ಹೆಂಗೋ ಟೈಮ್ ಸಿಕ್ಕಿತ್ತು ಹಂಗೆ ಇಲ್ಲಿ ಬಂದ್ವಿ, ಹಂಗೆ ಇಲ್ಲಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡೋದು ಏನಕ್ಕೆ ಅಂದರೆ, ನಾನು ಯೂಟ್ಯೂಬ್ ಹಾಕೋದು ಹಾಕ್ತೀನಿ ಅನ್ನೋದು ಸೆಕೆಂಡ್ರಿ, ಈ ವಿಡಿಯೋಗಳನ್ನೆಲ್ಲ ಆಮೇಲೆ ಕೂತು ನೋಡ್ಬೋದಲ್ಲ, ಅದಕ್ಕೂ ಅದೇ ಒಂದು ಇದು. ಆದರೂ ಆ ಉದ್ದೇಶದಿಂದನೇ ವಿಡಿಯೋ ಮಾಡೋದು ಮೇಯ್ನಾಗಿ. ಏನೋ ಒಂಥರ ಚೆನ್ನಾಗಿರುತ್ತೆ. ಮತ್ತೆ ಕೂತು ಬೆಂಗಳೂರಿಗೆ ಹೋದ್ಮೇಲೋ ಎಲ್ಲೋ ಹೋದ್ಮೇಲೆ ಅಥವಾ ಸ್ವಲ್ಪ ವರ್ಷ ಆದಮೇಲೆ ಈ ವಿಡಿಯೋಗಳನ್ನೆಲ್ಲ ನೋಡೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ, ಏನೋ ಒಂಥರ ಚಂದ. ನನ್ನ ಗದ್ದೆ ಹತ್ರ ಬಂದೆ, ತೋರಿಸ್ತೀನಿ ನಿಮಗೆ ಗದ್ದೆ. ಮೊಬೈಲಲ್ಲಿ ಕಾಣಿಸೋದೇ ಇಲ್ಲ ಗದ್ದೆ ನಿಮಗೆ. ಈ ಕಡೆ ಎಲ್ಲ ಏಲಕ್ಕಿ ತೋಟ ಇದೆ, ಏಲಕ್ಕಿ, ಕಾಫಿ ಎಲ್ಲ ತೋಟ ಇದೆ. ಈ ಕಡೆ ನೋಡಿ ಗದ್ದೆ, ಇವಾಗ ಸ್ವಲ್ಪ ಕಾಣಿಸುತ್ತೆ ಗದ್ದೆ. ಹಾಂ, ಫಾಗ್ ನೋಡಿ, ಏನಾದ್ರು ಕಾಣಿಸ್ತಿದ್ಯಾ, ಫುಲ್ಲು ಫಾಗು. ಅಲ್ಲಿ ಆ್ಯಕ್ಚುಲಿ ಬೆಟ್ಟ ಇದೆ, ಇಲ್ಲಿ ಬೆಟ್ಟ ಅಂದರೆ ಚಿಕ್ಕ ಬೆಟ್ಟ ಸಣ್ಣದಾಗಿ, ಬಟ್ ಅದು ಕಾಣಿಸ್ತಾನೆ ಇಲ್ಲ, ಆ ಥರ ಫಾಗ್ ಆಗಿದೆ. ಚಂದ ಅಲ್ಲ, ಕೊಕ್ಕರೆಗಳು ನೋಡಿ, ಕೊಕ್ಕರೆಗಳು ಕಾಣಿಸ್ತಿದ್ಯೋ ಅಲ್ಲಿ ಗೊತ್ತಿಲ್ಲ, ಎಷ್ಟು ಚಂದ. ಇದೆಲ್ಲ ಬೆಂಗಳೂರಲ್ಲಿ ಸಿಟಿ ಲೈ ಇದರಲ್ಲೆಲ್ಲ ಈ ಥರ ಖುಷಿ ಕಾಣಕ್ಕೆ ಸಿಗಲ್ಲ. ದುಡ್ಡಿಂದ ಎಲ್ಲನೂ ಕೊಂಡ್ಕೊಬೋದು, ಬಟ್ ಈ ಥರ ಎಕ್ಸ್ಪೀರಿಯನ್ಸನ್ನು ಕೊಂಡ್ಕೊಬೋದು, ಅದಕ್ಕೆ ದುಡ್ಡು ಮಾಡಬೇಕು.
ಫ್ರಂಟ್ ಕ್ಯಾಮ್ರಾ ಹಾಕ್ಬಿಟ್ಟು ತೋರಿಸ್ತೀನಿ ತರಿ. ಏನು ಮಸ್ತಾಗಿದೆಲ್ಲ. ವಾವ್ ಸೂಪರ್ ವರ್ಣನೆಗೆ ಪದಗಳೇ ಸಾಲದು. ಸಾಕಾಗಿದೆ. ಹೇಗಿದೆ? ಚೆನ್ನಾಗಿತ್ತಾ? ಚೆನ್ನಾಗಿದ್ದರೆ ಚೆನ್ನಾಗಿತ್ತು ಅನಿಸಿದ್ರೆ ಲೈಕ್ ಮಾಡಿ. ನನ್ನ ಮುಖ ಚೆನ್ನಾಗಿಲ್ಲ ಬಟ್ ಇರೋ ಜಾಗ ಚೆನ್ನಾಗಿದೆ. ಜಾಗಕ್ಕೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಇನ್ನೇನು ಹೇಳೋಕ್ಕಿಲ್ಲ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಈ ಪ್ರಕೃತಿ ಸೌಂದರ್ಯನ ಇನ್ನಷ್ಟು ಸವಿಬೇಕು. ವಿಡಿಯೋ ಇನ್ನೂ ಈ ಜಾಗದಿಂದ ಜಾಸ್ತಿ ವಿಡಿಯೋ ಮಾಡ್ತೀನಿ. ಒಂದು ಇವತ್ತು ನಾಳೆ ಇರ್ತೀನಿ ಇಲ್ಲಿ, ವಿಡಿಯೋ ಮಾಡ್ತೀನಿ, ಮಾಡ್ಬಿಟ್ಟು ಹಾಕ್ತೀನಿ. ಸರಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.